ಚಾಮರಾಜಪೇಟೆ ಬಂದ್ ಅಂತ ಘೋಷಣೆ ಮಾಡಿದ್ರಂತೆ 12ನೇ ತಾರೀಕಿಗೆ ನನಗೆ ಅರ್ಥ ಆಗ್ತಿಲ್ಲ ಈ ಆಟದ ಮೈದಾನ ಎಲ್ಲಿ ಹೋಗಿದೆ ಆಟದ ಮೈದಾನ ತೆಗಿತೀನಿ ಅಂತ ಯಾರು ಹೇಳೋರೆ ನಾನು ಇರುವವರೆಗೂ ಆಟದ ಮೈದಾನ ತೆಗೆಯಕ್ಕೆ ಸಾಧ್ಯನೇ ಇಲ್ಲ ಅದು ಆಟದ ಮೈದಾನ ಕಡೆ ಆಟದ ಮೈದಾನ ಇದೆ ಈದ್ಗಾ ನಮ್ಮ ಈದ್ಗಾ ಇರೋದು ಈದ್ಗಾ ಮೈದಾನ ಇದೆ 15ನೇ ತಾರೀಕಿಂದ ಇಂಡಿಪೆಂಡೆನ್ಸ್ ಡೇ ಫ್ಲಾಗ್ ಹಾಸ್ ಮಾಡಬೇಕಂತ ಈದ್ಗಾ ಮೈದಾನದಲ್ಲಿ ತೀರ್ಮಾನ ಮಾಡಿ ಫ್ಲಾಗ್ ಹಾಸನ ಮಾಡ್ತೀವಿ ಅದರ ಜೊತೆಯಲ್ಲಿ ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವ ಬರ್ತದೆ ಅವತ್ತು ಫ್ಲಾಗ್ ಹಾಸ್ ಮಾಡಬೇಕಂತ ತೀರ್ಮಾನ ಮಾಡಿದೀವಿ 26 ಜನವರಿ ರಿಪಬ್ಲಿಕ್ ಡೇ ಅವತ್ತು ಫ್ಲಾಗ್ ಹಾಸ್ ಮಾಡಬೇಕಂತ ತೀರ್ಮಾನ ಮಾಡಿ ಈ ವರ್ಷದಿಂದ ಚಾಲನೆಯನ್ನ ಕೊಡ್ತಾ ಇದ್ದೀವಿ ಏನೋ ಸಭೆ ಮಾಡಿದ್ರು ಅಂತ ಗೊತ್ತಾಯ್ತು ನಾನು ಸಭೆ ಮಾಡಿದ ಉದ್ದೇಶ ನನಗೇನು ಅರ್ಥ ಆಗ್ತಾ ಇಲ್ಲ ಏನೋ ಆಟದ ಮೈದಾನ ಉಳಿಸಿ ಅಂತ ಏನೋ ಸಭೆ ಮಾಡಿದರೆ ಏನೋ ಚಾಮರಾಜಪೇಟೆ ಬಂದ್ ಅಂತ ಘೋಷಣೆ ಮಾಡಿದ್ರಂತೆ 12ನೇ ತಾರೀಕಿಗೆ ನಾವು ಆಟದ ಮೈದಾನ ಉಳಿಸಬೇಕು ಚಾಮರಾಜಪೇಟೆನ ಬಂದ್ ಮಾಡ್ತೀವಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಈ ಆಟದ ಮೈದಾನ ಎಲ್ಲಿ ಹೋಗಿದೆ ಆಟದ ಮೈದಾನ ತೆಗಿತೀನಿ ಅಂತ ಯಾರು ಹೇಳೋರೆ ನಾನು ಇರುವವರೆಗೂ ಆಟದ ಮೈದಾನ ತೆಗೆಯಕ್ಕೆ ಸಾಧ್ಯನೇ ಇಲ್ಲ ಅದು ಈಗ ಯಾರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಆಟದ ಮೈದಾನ ತೆಗಿತಾ ಇದ್ದೀವಿ ಅಂತ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಆಟದ ಮೈದಾನ ಕಡೆ ಆಟದ ಮೈದಾನ ಇದೆ ಈದ್ಗಾ ನಮ್ಮ ಈದ್ಗಾ ಇರೋದು ಈದ್ಗಾ ಮೈದಾನ ಇದೆ ನಾನು MLA ಯಾವತ್ತವರೆಗೂ ಇರ್ತೀನಿ ಆಟದ ಮೈದಾನ ತೆಗೆಯೋಕ್ಕಾಗಲ್ಲ ಅದು ಈದ್ಗಾನು ತೆಗೆಯೋಕ್ಕಾಗಲ್ಲ ಅವತ್ತಿಂದ ಬರ್ತಾ ಇರೋದು ಯಾರು ಈ ತೆಗೆಯಕ್ಕೆ ಸಾಧ್ಯ ಇದೆ ಆಟದ ಮೈದಾನ ಅದು ಯಾರಿಂದ ನೀವು ನಿಮ್ಮ ರಾಜಕೀಯಕ್ಕೋಸ್ಕರ ನಾವು ಚಾಮರಾಜಪೇಟೆ ಜನ ನಾವು ನೆಮ್ಮದಿಯಾಗಿ ಬಾಳ್ತಾ ಇದ್ದೀವಿ ಹಿಂದೂ ಮುಸಲ್ಮಾನ್ ಎಲ್ಲ ನೆಮ್ಮದಿಯಾಗಿ ಶಾಂತಿಯಾಗಿ ಬಾಳ್ತಾ ಇದ್ದೀವಿ ನಿಮ್ಗೆ ಅದು ಸಹಿಸಕ್ಕೆ ಆಗ್ತಾ ಇಲ್ಲ ಎಲ್ಲರದು ಕಣ್ಣೇನು ಚಾಮರಾಜಪೇಟೆಯಲ್ಲಿ 2005 ಮುಂಚೆ ಜಮೀರ್ ಅವರು MLA ಆಗೋದ ಮುಂಚೆ ಗಲಾಟೆ ಆಗ್ತಾ ಇತ್ತು ಹಿಂದೂ ಮುಸಲ್ಮಾನ್ನ ಇದು 2005 ಇಂದ ಏನೇನೂ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು 2023 ದೃಷ್ಟಿ ಹಿನ್ನೆಲೆ ಇಕ್ಕೊಂಡು 2023 ಚುನಾವಣೆ ದೃಷ್ಟಿ ಇಕ್ಕೊಂಡು ಮಾಡ್ತಾ ಇದ್ದೀರಾ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಏನೂ ಮಾಡೋಕ್ಕಾಗಲ್ಲ ನಾವೆಲ್ಲ ಅಣ್ಣ ತಮ್ಮರಂಗೆ ಬಾಳ್ತಾ ಇದ್ದೀವಿ ನಾವು ಅಣ್ಣ ತಮ್ಮರಂಗೆ ಇರ್ತೀವಿ ನಮ್ಮಲ್ಲಿ ಯಾವ ಕಾರಣಕ್ಕೂ ವ್ಯತ್ಯಾಸ ಬರಲ್ಲ ದಯಮಾಡಿ ನಿಮ್ಮೊಂದು ಮಾಧ್ಯಮ ಮುಖಾಂತರ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ ಆಟದ ಮೈದಾನ ತೆಗೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆಟದ ಮೈದಾನ ಅವತ್ತಿಂದನೂ ಇದೆ ಇಲ್ಲ ಇವತ್ತು ಅಲ್ಲೇ ಇರ್ತದೆ ಅದು ಆಟದ ಮೈದಾನ ತೆಗೆಯೋಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ ಚಾಮರಾಜಪೇಟೆ ಬಂದ್ ಅಂತ ಘೋಷಣೆ ಮಾಡಿದ್ರಂತೆ 12ನೇ ತಾರೀಕಿಗೆ ನನಗೆ ಅರ್ಥ ಆಗ್ತಿಲ್ಲ ಈ ಆಟದ ಮೈದಾನ ಎಲ್ಲಿ ಹೋಗಿದೆ ಆಟದ ಮೈದಾನ ತೆಗಿತೀನಿ ಅಂತ ಯಾರು ಹೇಳೋರೆ ನಾನು ಇರೋವರೆಗೂ ಆಟದ ಮೈದಾನ ತೆಗೆಯೋಕ್ಕೆ ಸಾಧ್ಯನೇ ಇಲ್ಲ ಅದು ಆಟದ ಮೈದಾನ ಕಡೆ ಆಟದ ಮೈದಾನ ಇದೆ ಈದ್ಗಾ ನಮ್ಮ ಈದ್ಗಾ ಇರೋದು ಈದ್ಗಾ ಮೈದಾನ ಇದೆ 15ನೇ ತಾರೀಕಿಂದ ಇಂಡಿಪೆಂಡೆನ್ಸ್ ಡೇ ಫ್ಲಾಗ್ ಹಾಸ್ ಮಾಡಬೇಕಂತ ಈದ್ಗಾ ಮೈದಾನದಲ್ಲಿ ತೀರ್ಮಾನ ಮಾಡಿ ಫ್ಲಾಗ್ ಹಾಸನ ಮಾಡ್ತೀವಿ ಅದರ ಜೊತೆಯಲ್ಲಿ ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವ ಬರ್ತದೆ ಅವತ್ತು ಫ್ಲಾಗ್ ಹಾಸ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ 26 ಜನವರಿ ರಿಪಬ್ಲಿಕ್ ಡೇ ಅವತ್ತು ಫ್ಲಾಗ್ ಹಾಸ್ ಮಾಡಬೇಕಂತ ತೀರ್ಮಾನ ಮಾಡಿ ಈ ವರ್ಷದಿಂದ ಚಾಲನೆಯನ್ನು ಕೊಡ್ತಾ ಇದ್ದೀವಿ